ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘಾತ್ರೇಯ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಫ್ರೀ ಬಸ್ ಸರ್ವಿಸ್ ಕರ್ನಾಟಕದಲ್ಲಿ ಶುರು ಆಗ್ತಾ ಇದೆ ಸ್ಪೆಷಲಿ ಫಾರ್ ಲೇಡೀಸ್ ಇದರ ಬಗ್ಗೆ ಜನಗಳು ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ಹಾಗೆ ಬೇರೆ ಟ್ರಾನ್ಸ್ಪೋರ್ಟ್ ಮೋಡ್ ಅವರು ಏನು ಹೇಳ್ತಾರೆ ಇದನ್ನೆಲ್ಲ ಕೇಳಿ ತಿಳ್ಕೊಳ್ಳೋಣ ಅವ್ರ ಬಾಯಿಂದನೇ ಬನ್ನಿ ಹೋಗೋಣ ಆ್ಯಕ್ಚುಲಿ ನೀವೆಲ್ಲ ನೋಡಿರ್ತೀರಾ ಈಗಾಗಲೇ ಆಟೋದವರು ಸಿಕ್ಕಾಪಟ್ಟೆ ಹೇಳ್ತಿದ್ರು ನಮಗೆ ಇದರಿಂದ ತುಂಬ ಲಾಸ್ ಆಗುತ್ತೆ ಬಿಕಾಸ್ 90% ನಮ್ಮ ಕಸ್ಟಮರ್ಸ್ ಎಲ್ಲ ಮಹಿಳೆಯರೇ ಅಂತ ಅವ್ರಿಗೆ ಇದರಿಂದ ಏನೇನು ಲಾಸ್ ಆಗುತ್ತೆ ಹೆಂಗೆ ಅವ್ರ ರೆಸ್ಪಾನ್ಸ್ ಹೆಂಗಿದೆ ಅವ್ರೇನಾದ್ರೂ ಸ್ಪೆಷಲಿ ಕರ್ನಾಟಕ ಸರ್ಕಾರಕ್ಕೇನಾದ್ರು ಮನವಿ ಮಾಡ್ತಾರಾ ಅಂತ ಕೇಳೋಣ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಮಾತಾಡ್ಸೋಣ ಅವ್ರ ಕಷ್ಟ ನಷ್ಟ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಕೊಡಿ ಬಸ್ಸು ಕೊಡೋದ್ರಿಂದ ಏನು ತೊಂದರೆ ಏನಿಲ್ಲ ಆದರೆ ಕೆಲವು ಬಡತನದಲ್ಲಿರುವ ರೇಖೆ ಅಂತ ಮಹಿಳೆಯರಿಗೆ ಶಾಲಾ ಮಕ್ಕಳಿಗೆ ಗಾರ್ಮೆಂಟ್ಸ್ಗೆ ಹೋಗೋರು ಕೊಟ್ಟರೆ ಪರವಾಗಿಲ್ಲ ಸರ್ವೇ ಸಾಮಾನು ಎಲ್ಲರಿಗೂ ಕೊಡ್ತೀನಿ ಅಂದ್ಬಿಟ್ಟು ಅವರು ಎಲ್ಲರಿಗೂ ಫ್ರೀ ಅಂತ ಹೇಳ್ಬಿಟ್ಟು ಈಗೆಲ್ಲ ಕೊಟ್ಟರೆ ನಮ್ಮಂಥವ್ರು ಬಾಡಿಗೆ ತೊಗೊಂಡು ಗಾಡಿ ಓಡಿಸ್ತೀವಿ ನೋಡಿ ಬೆಳಿಗ್ಗೆ ಅಂತ ಒಂದು ಗೋಣಿ ಇಲ್ಲ ಬಂತಾ ಇಲ್ಲ ಈ ಥರ ಸೌಕರ್ಯಗಳು ಕೊಟ್ಟರೆ ಮೂಲಭೂತ ಸೌಕರ್ಯ ಏನಾಗುತ್ತೆ ಈಗ ಬಿ ಪಿ ಎಲ್ಲು ಎ ಪಿ ಎಲ್ ಕಾರ್ಡು ಅದು ಯಾವುದೋ ಇನ್ನೊಂದು ಕಾರ್ಡ್ ಅಂತ ಹೇಳ್ತಾರೆ ಇವತ್ತು ಸಮೀಕ್ಷೆ ಮಾಡಿ ಕಾರ್ಡ್ಗಳನ್ನ ಕಾರ್ಡ್ಗಳಲ್ಲಿ 10 ಮನೆಯವರೆಗೆ ಬಿ ಪಿ ಎಲ್ ಕಾರ್ಡ್ ಇದೆ ಇವತ್ತು ನಾನು ಒಬ್ಬ ಆಟೋ ಡ್ರೈವರ್ 40 ವರ್ಷ ಆಯ್ತಾ ಬಂತ ಆಟೋ ನಾನು 3 ಮಕ್ಕಳನ್ನ 2 ಮಕ್ಕಳನ್ನ ಮದುವೆ ಮಾಡಿ ನನ್ನ ಮಗನ ವಿದ್ಯಾಭ್ಯಾಸ ಮಾಡಿ ಇವತ್ತು ಕಾರ್ಡ್ ಡ್ರೈವರ್ ಆಗೋದು ಇವತ್ತು ಒಂದು ಎ ಪಿ ಎಲ್ ಕಾರ್ಡ್ ಮಾಡ್ಕೊಳ್ಳಿ ಬಿ ಪಿ ಎಲ್ ಕಾರ್ಡ್ ಕೇಳೋಕ್ಕೋದ್ರೆ ಕ್ಯಾಶ್ ಸರ್ಟಿಫಿಕೇಟ್ ನಂಗೆ ಆಧಾರ್ ಕಾರ್ಡಲ್ಲೇ ಕ್ಯಾಶ್ ಸರ್ಟಿಫಿಕೇಟ್ ಅಟ್ಯಾಚ್ ಆಗಿರುತ್ತೆ ಈಗ ಅದಕ್ಕೊಂದು ಕ್ಯಾಶ್ ಸರ್ಟಿಫಿಕೇಟ್ ಅದಕ್ಕೆ ಹೋದ್ರೆ 5,000 ರೂಪಾಯಿ ಲಂಚ ಒಂದು ರೇಷನ್ ಕಾರ್ಡ್ 10,000 ರೂಪಾಯಿ ಕೇಳ್ತಾರೆ ಇವಾಗ ಎಲ್ಲೇ ಹೋದ್ರೆ ಡಿಪೋ ಅಲ್ಲಿ ಸರಿಯಾದ ಅಕ್ಕಿ ಕೊಡಲ್ಲ ಈ ಥರ ಇರಬೇಕಾದ್ರೆ ಇವರೆಲ್ಲ ಉಚಿತ ಕೊಟ್ಟರೆ ನಾನು ಸಾಲ ತೀರಿಸೋದು ಹೆಂಗೆ ನನ್ನ ಮಕ್ಕಳು ಮರಿಗೆ ಜೀವನ ನೋಡೋದು ಹೆಂಗೆ ಗೊತ್ತೆ ನಾನು ಅದು ಉಡ್ಕೊಂಡು ಹೋದ್ರು ಒಂದು ಏನಾಗುತ್ತೆ ಇವತ್ತು ಏನಿಲ್ಲ ಜೇಬಲ್ಲಿ 1 ರೂಪಾಯಿ ಅಲ್ಲ ಆದರೂ ನನಗಿಂತ ಕಡುಬಡವರು ಇದ್ದಾರೆ ಅವ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್ಕಾರ ಫ್ರೀ 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 ಎಲ್ಲ ಫ್ರೀ ಕೊಟ್ಟರೆ ನೀವು ಸೋಂಬೇರಿನೇ ಮಾಡಿದ್ದು ಇಂದಿರಾ ಕ್ಯಾಂಟೀನ್ಗೆ 2 ಕೋಟಿ ಯಾಕೆ ಬೇಕು ಎಲ್ಲ ಊಟ್ಲು ಸರ್ವೇ ಸಾಮಾನ್ಯ ರೈಟ್ ಮಾಡಿರಿ ಫಿಕ್ಸ್ ಮಾಡಿ ಧಾರಣೆ ಕೊಡಿ ಗೌರ್ಮೆಂಟಿಂದಲೇ ಕೊಡ್ರಿ ಇದು ಎಲ್ಲರೂ ಸರ್ವೇ ಸಾಮಾನ್ಯ ತಿಂತಾರೆ ಎ ಪಿ ಎಲ್ ಕಾರ್ಡ್ ಇತ್ತು ಆಗ ಪ್ರತಿಯೊಬ್ಬರಿಗೂ ಸಿಗೋದು ಶ್ರೀಮಂತ ಬಡವಂಗೆಲ್ಲ ಎ ಪಿ ಎಲ್ ಕಾರ್ಡಲ್ಲಿ ರೇಷನ್ ತೊಗೊತೀವಿ 2 ರೂಪಾಯಿ ಅಕ್ಕಿ ಇತ್ತು ಇಂದಿರಾ ಗಾಂಧಿ ಫೀಲ್ಡಿಂಗಲ್ಲಿ ಈ ನಿಮ್ಮ ಸರ್ಕಾರದಾಗ ಯಾಕೆ ಕೊಡಲ್ಲ ನೀವು ಎ ಪಿ ಎಲ್ಲು ಬಿ ಪಿ ಎಲ್ಲು ಎ ಓ ಕಾರ್ಡು ಅಂತೆ ಮಿಕ್ಕಿದವ್ರು ನಮಗೇನು ಇಲ್ವಲ್ಲ ಇವಾಗ ನಮ್ಗೇನು ಕೊಡ್ತಾವನ್ನೆ ಏನು ಲೋನ್ ಕೊಟ್ಟಿದ್ದಾನೆ ಕೇಳಿ ನೋಡೋಣ ಅವ್ನ ಲೈಫಲ್ಲಿ ಯಾವ್ದಾರು ಲೋನ್ ಕೊಟ್ಟಿದ್ದಾನೆ ಕೇಳಿ 100% ಆಗ್ತಾರೆ ಬರೀ ಮೊನ್ನೆ ಕ್ಯಾಶ್ ಸರ್ಟಿಫಿಕೇಟ್ ಕೇಳೋಕೆ ಹೋದರೆ 5,000 ಕೊಡು ಅಂತಾನೆ ಆನ್ಲೈನ್ ಹೋದರೆ ಫುಲ್ ರಶ್ ಇಲ್ಲ ಸರ್ವರ್ ಪ್ರಾಬ್ಲಮ್ ಅಂತಾರೆ ಇದು ಬಿಸ್ನೆಸ್ಸು ದಲ್ಲಾಳಿಗಳ ದಂಧ ಇದು ದಲ್ಲಾಳಿಗಳು ದಂಧ ಇಟ್ಕೊಂಡಿದ್ದಾರೆ ಅವರು ಮುಗಿಯ ಹೊಡೆತ ಬೀಳುತ್ತೆ ಅಂತ ಬಿದ್ದೆ ಬೀಳುತ್ತೆ ಮೇಡಮ್ ಮಿನಿಮಮ್ ಇಲ್ಲ ಹತ್ತಿ ಅಲ್ಲಿ ಇಳಿತಾ ಇದ್ರು ಈಗ ಬಸ್ನಲ್ಲಿ ಫ್ರೀ ಹೋಗೆ ಹೋಗ್ತಾರೆ ಹೊಡೆತ ನಮಗಂತೂ ಹೊಡೆತ ಬಿದ್ದೆ ಬೀಳುತ್ತೆ ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡಲೇಬೇಕಾಗಿರುತ್ತಲ್ವಾ ಗೌರ್ಮೆಂಟ್ ರೂಲ್ಸ್ ಅಂದ್ರೆ ಪರ್ಸನಲ್ ಲಾಸ್ ಆದ್ರೂ ಉಪಯೋಗ ಮಾಡ್ತೀರಾ ಹಾಗಾದ್ರೆ ಮಾಡಲೇಬೇಕಾಗಿರುತ್ತೆ ಮೇಡಮ್ ಮಾಡಿಲ್ಲ ಅಂದ್ರೆ ಅವ್ರು ಕೇಳಂಗಿಲ್ವಲ್ಲ ಮನೇಲಿ ಎಷ್ಟು ಜನ ಇದ್ದೀರಾ ನಮ್ಮಲ್ಲಿ 4 ಜನ ಎಲ್ಲರೂ ಯಾರು ನಮ್ಮ ಕಡೆ ದುಡಿತೀರಾ ಅಥವಾ ಜಾಬ್ ಮಾಡ್ತಾವನ್ನ ಜಾಬ್ ಮಾಡ್ತೀರ ಹಂಗಾಗಿ ಸ್ವಲ್ಪ ಪರವಾಗಿಲ್ಲ ಬರೀ ಇದೆ ಅಂದ್ರೆ ಆಗಲ್ಲ ಮೇಡಮ್ ಅದು ನಿಜ ಮನೆ ಬಾಡಿಗೆ ಕಟ್ಕೊಂಡು ಸಂಸಾರ ಮಾಡ್ಬೇಕಂದ್ರೆ ಕಷ್ಟ ಬಟ್ ಏನೋ ಮಕ್ಕಳು ಸ್ವಲ್ಪ ದುಡಿತಾರೆ ಅದು ಅದು ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಈಗ ನಿಮ್ಮ ಸ್ನೇಹಿತರು ಆಟೋ ಚಾಲಕರು ಎಷ್ಟೊಂದು ಜನ ಬರೀ ಇದು ಒಂದು ದುಡ್ಡು ಮೇಲೆ ನಿಂತಿದ್ದಾರೆ ಇದ್ದಾರೆ ಇದ್ದಾರೆ ಅಂಥವ್ರೂ ಇದ್ದಾರೆ ಅಂಥವ್ರಿಗೆ ಇನ್ನೂ ಜಾಸ್ತಿ ಏನನ್ಸುತ್ತೆ ಅವ್ರ ಬಗ್ಗೆ ತುಂಬ ಕಷ್ಟನೇ ಮೇಡಮ್ ಪಾಪ ಅವ್ರಿಗೆ ಹೇಳಬೇಕಂದ್ರೆ ತುಂಬ ತೊಂದರೆ ಆಗುತ್ತೆ ಹೊಡ್ತಾ ಬಿದ್ದೇ ಬೀಳುತ್ತೆ ಅವ್ರಿಗೆ ಯಾಕೋ ಮಿನಿಮಮ್ ಮಿನಿಮಮ್ ಸಿಗ್ತಾ ಇತ್ತು ಈಗ ಅದು ಸಿಕ್ಕೋದು ಪ್ರಾಬ್ಲಮ್ ಆಗಿದೆ ಯೂನಿಯನ್ ಕಡೆಯಿಂದ ಏನಾದ್ರು ಸರ್ಕಾರಕ್ಕೆ ಮನವಿ ಗಿನವಿ ಮಾಡ್ಬೇಕಂತ ಏನಾದ್ರು ಅನ್ಕೊಂಡಿದ್ದೀರಾ ಏನಾದ್ರು ಯೂನಿಯನ್ ಏನ್ ಮಾಡುತ್ತೋ ನೋಡ್ಬೇಕು ಮೇಡಮ್ ಇನ್ನು ಏನ್ ಡಿಸ್ಕಸ್ ಮಾಡಿಲ್ಲ ಸ್ವಲ್ಪ ದಿನ ಬಿಸಿ ತಟ್ಟಿದ ಮೇಲೆ ಗೊತ್ತಾಗುತ್ತೆ ಇವತ್ತೇ ತಾನೇ ಸ್ಟಾರ್ಟ್ ಮುಂದಕ್ಕೆ ಏನಾಗುತ್ತೆ ಯೂನಿಯನ್ ಅವ್ರು ಡಿಸೈಡ್ ಮಾಡ್ತಾರೆ ಅದು ಆಗ್ತಾನೆ ಇದೆಯಲ್ಲ ಮೇಡಮ್ ನೋಡ್ತಾನೆ ಇದೀವಿ ನಾವು ವರ್ಷ ವರ್ಷ ಬೆಳ್ಕೊಂಡು ಹೋಗ್ತಾನೆ ಇದೆ ಕಮ್ಮಿ ಆಗೋದಂತೂ ಯಾವುದೂ ಇಲ್ಲ ಪ್ರತಿ ಐಟಮ್ ಪ್ರತಿಯೊಂದು ಐಟಮು ರೇಟ್ ರೈಸ್ ಆಗ್ತಾನೆ ಇದೆ ಏನು ಮಾಡೋಕ್ಕಾಗುತ್ತೆ ಗೌರ್ಮೆಂಟ್ ಅವ್ರ ಕೈನಲ್ಲಿದೆ ಏನು ಬೇಕಾದರೂ ಮಾಡ್ತಾರೆ ಅವರು ಈಗ ಗೌರ್ಮೆಂಟ್ ಇಷ್ಟು ದಿನ ನಮ್ಮ ಕೈಲೇ ಇತ್ತು ಅಂದರೆ ಓಟ್ ಹಾಕೋವರ್ಗೂ ನಾವೇ ಚೂಸ್ ಮಾಡ್ರಿ ಅದು ಈಗ ಅವ್ರ ಕೈಲಿದೆ ಅಂತ ಅಂದರೆ ಅದು ತಪ್ಪಲ್ಲ ನಮ್ದೇ ತಪ್ಪ ಅಲ್ಲ ಓಟ್ ಹಾಕಿ ಗೆಲ್ಸಿದ್ದೀವಿ ನಂಬ್ಕೊಂಡು ಏನು ಮಾಡ್ತಾರೆ ಮುಂದಕ್ಕೆ ನೋಡ್ಬೇಕು ಈಗ ತಾನೇ ಬಂದವ್ರೆ ಗೌರ್ಮೆಂಟ್ ರೂಲ್ಸ್ ಏನೇ ಮಾಡಿದ್ರು ಒಬ್ಬ ಮಾಡಿ ಒಬ್ಬ ಮಾಡಲೇಬೇಕು ಮಳೆ ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ವೆಲ್ಕಮ್ ಒಳ್ಳೇದು ಒಳ್ಳೇದು ಅಂತ ಅನ್ಸುತ್ತೆ ಈಗ ನಿಮಗೆ ಲಾಸ್ ಆಗಲ್ವಾ ಇದರಿಂದ ನಮ್ಗೆ ಏನಾದ್ರು ಲಾಸ್ ಅಲ್ಲ ನಮ್ಮನೆ ಹೆಣ್ಮಕ್ಳು ಅವರಲ್ಲ
ಮಾಮೂಲಿ ಕಸ್ಟಮರ್ ಇದ್ದೇ ಇರ್ತಾರೆ ಆಮೇಲೆ ಹ್ಯಾಂಡಿಕ್ಯಾಪ್ಡ್ ಅಂತ ವಯಸ್ಸಾದವರವರೇ ನಾವು ಹಾಸ್ಪಿಟಲ್ ಕರ್ಕೊಂಡು ಫೋನ್ ಮಾಡ್ತಾರೆ ಅದನ್ನ ನಾವು ಕರ್ಕೊಂಡು ಹೋಗಬೇಕಾಗುತ್ತೆ ರೆಗ್ಯುಲರ್ ಕಸ್ಟಮರ್ ಖಂಡಿತ ಖಂಡಿತ ಪಾಪ ಬಡವ್ರಿಗೆ ಹೆಲ್ಪ್ ಮಾಡೋ ಸಿದ್ದರಾಮಯ್ಯ ಇನ್ನೂ ಐದು ವರ್ಷ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತೆ ನೋಡಿದ್ರಲ್ಲ ಈ ಯೋಜನೆ ಬಗ್ಗೆ ಎಷ್ಟೊಂದು ಜನ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಕೊಡ್ತಿದ್ದಾರೆ ಅದರಲ್ಲೂ ಆಟೋ ಚಾಲಕರು ನನಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯನೇ ಆಗ್ತಾ ಇದೆ ಯಾಕಂದರೆ ಅವ್ರ ದುಡಿಮೆನೇ ಅವ್ರ ಜೀವನನೇ ಅದ್ರ ಮೇಲೆ ನಿಂತಿರುವಾಗ ಒಂದು ಆಟೋ ಮೇಲೆ ಅವರು ಸರ್ಕಾರದ ರೂಲ್ಸ್ನ ಒಬೇ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ಇದು ಒಂಥರ ಆಶ್ಚರ್ಯಕರ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಗೊತ್ತು ಒಂದೇನೋ ಇನ್ವೆಸ್ಟ್ ಮಾಡಿರ್ತೀರಾ ಲೈಫಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆ ಬಿಸ್ನೆಸ್ಸಿಂದ ನಿಮ್ಮ ಇಡೀ ಸಂಸಾರ ನಡೀತಿರುತ್ತೆ ಅಂತ ಅಂದಾಗ ಆ ಬಿಸ್ನೆಸ್ಗೆ ಏನಾದರೂ ಹೊಡೆತ ಬೀಳುತ್ತೆ ಅಂತ ಅಂದರೆ ಆಬ್ವಿಯಸ್ಲಿ ತುಂಬ ಬೇಜಾರಾಗುತ್ತೆ ಬೇಜಾರಾಗೋದಿರಲಿ ಲೈಫ್ ಮುಂದೆ ಹೆಂಗಪ್ಪ ಅನ್ನೋ ಥರ ಆಗೋಗುತ್ತೆ ಬಟ್ ಇಲ್ಲಿ ನಾನು ಮಾತಾಡ್ಸಿದ ಕೆಲವರಿಗೆ ಆ ಚಿಂತೆನೇ ಇಲ್ಲ ಆರಾಮಾಗಿದ್ದಾರೆ ಆ್ಯಂಡ್ ಸರ್ಕಾರದ ರೂಲ್ಸ್ನ ಒಬೇ ಮಾಡ್ತೀವಿ ಅದೇನೇ ರೂಲ್ಸ್ ಆಗಲಿ ಅಂತ ಹೇಳ್ತಿದ್ದಾರೆ ಇದು ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಓಕೆ ಇನ್ನೂ ಮುಂದೆ ಯಾರ್ಯಾರು ಏನೇನು ಮಾತಾಡ್ತಾರೆ ನೋಡೋಣ ಬನ್ನಿ ಉಚಿತವಾಗಿ ಬಸ್ ಪ್ರಯಾಣ ಇದೆಯಲ್ಲ ಮಹಿಳೆಯರಿಗೆ ಅದ್ರ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ಒಳ್ಳೇದೇ ಮ್ಯಾಮ್ ಒಳ್ಳೇದಂತೀರ ಹಾಂ ಯಾಕೆಂದರೆ ಡ್ಯೂಟಿಗೆ ಹೋಗೋರಿಗೆ ಒಂದೊಂದು ಸತಿ ಕಾಸಿರುತ್ತೆ ಒಂದೊಂದು ಸತಿ ಕಾಸಿರಲ್ಲ ಅಮೌಂಟ್ ಇರುತ್ತೆ ಒಂದೊಂದು ಸತಿ ಅಮೌಂಟ್ ಇರಲ್ಲ ನಮಗಿಂತ ಕೀಳಿರೋರಿಗೆ ಕಷ್ಟ ಇರುತ್ತಲ್ಲ ನಾವು ದುಡಿತೀವಿ ನಾವು 5 ರೂಪೀಸೋ 10 ರೂಪೀಸ್ ಕೊಟ್ಬಿಟ್ಟು ಹೋಗ್ತೀವಿ ನಮಗಿಂತ ಕೀಳಾಗಿರೋರು ಅವ್ರಿಗೆ 5 ರೂಪಾಯಿನೂ 10 ರೂಪಾಯಿ ಕೊಡೋಕ್ಕಾಗಿಲ್ಲ ಅಂಥವ್ರಿಗೆ ಒಳ್ಳೆಯದು ಸೊ ಎಷ್ಟೋ ಸೇವಿಂಗ್ಸ್ ಆಗುತ್ತೆ ಅಂತೀರ ಹೌದು ಮಹಿಳೆಯರಂತೂ ಆಬ್ವಿಯಸ್ಲಿ ಇದ್ರ ಬಗ್ಗೆ ನೋ ಅನ್ನೋರೇ ಇಲ್ಲ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಇದರಿಂದ ತುಂಬ ಖುಷಿ ಇದೆ ಬಸ್ಸೇ ಯೂಸ್ ಮಾಡಲ್ಲ ಅಂತ ಇವರು ಸೊ ಬೆಟರ್ ಆ್ಯಕ್ಚುಲಿ ಆಶ್ಚರ್ಯ ಏನು ಅಂದರೆ ನಮ್ಮ ಏರಿಯಾದಲ್ಲಿ ಎಲ್ಲ ಉಲ್ಟಾ ಉಲ್ಟಾ ರೆಸ್ಪಾನ್ಸೇ ಸಿಗ್ತಾ ಇದೆ ನನಗೆ ಇದಿನ್ನೂ ಮಜಾ ಇದೆ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಕಾಮನ್ ಆಗಿ ಹುಡುಗಿರು ಓಕೆ ಬಸ್ಸು ಫ್ರೀ ಇರೋದು ಖುಷಿ ಇದೆ ನೋಡೋಣ ಎಷ್ಟು ದಿನ ಇರುತ್ತೆ ನೋಡೋಣ ಇರೋರ್ಗೂ ಯೂಸ್ ಮಾಡ್ತೀವಿ ಅಂತ ಬಟ್ ನನ್ನ ಏರಿಯಾದಲ್ಲಿ ಸಿಗ್ತಾ ಇರೋದೆಲ್ಲ ಪರವಾಗಿಲ್ಲ ನಾವು ಬಸ್ಸೇ ಯೂಸ್ ಮಾಡಲ್ಲ ದಟ್ಸ್ ಓಕೆ ಅನ್ನೋ ಥರ ಆ್ಯಂಡ್ ಇನ್ನೊಂದು ಆಟೋ ಡ್ರೈವರ್ಸು ಅಷ್ಟೇ ಕೆಲವರಿಗೆ ತುಂಬ ಫೀಲಿಂಗ್ ಇದೆ ಕೆಲವರಿಗೆ ಇನ್ನು ಹಲವರಿಗೆ ಏನೂ ಇಲ್ಲ ಆರಾಮಾಗಿ ಓಕೆ ನಮಗೆ ಪರವಾಗಿಲ್ಲ ಈ ರೂಲ್ಸ್ ಎಲ್ಲ ಮಾಡಿದ್ದು ನೋ ಪ್ರಾಬ್ಲಮ್ ಅಂತ ಇಲ್ಲಿ ನಮ್ಮ ಇನ್ನೊಂದಷ್ಟು ಜನ ಅಣ್ಣಂದಿರಿದ್ದಾರೆ ಅವರನ್ನು ಮಾತಾಡ್ಸೋಣ ಬನ್ನಿ ಅಣ್ಣ ನಮಸ್ಕಾರ ಈಗ ಇವತ್ತಿನ ಉಚಿತ ಬಸ್ ಪ್ರಯಾಣ ಇದೆ ಗೊತ್ತಿಲ್ಲ ಓಕೆ ಇವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನೇ ಗೊತ್ತಿಲ್ವಂತೆ ಗೊತ್ತಿಲ್ಲ ಮೇಡಮ್ ಇವಾಗ ಇವಾಗ ಸ್ಟಾರ್ಟಿಂಗ್ ಮಾಡಿದ್ದಾರೆ ಹಾಂ ಮುಂದೆ ಮುಂದೆ ಏನು ಮಾಡ್ತಾರೆ ಅವ್ರು ನಮ್ಗೇನು ಗೊತ್ತಿರ್ತದೆ ಈಗ ಸದ್ಯಕ್ಕೆ ಜಾರಿ ಆಗಿದೆ ಅಲ್ಲ ಅದಕ್ಕೆ ಏನು ಜಾರಿ ಆಗಿದೆ ಬಿಡಿ ಮೇಡಮ್ ಇನ್ನೇನು ನಮ್ಮ ಹತ್ರ ಕಿತ್ತ ನಮ್ಗೆ ಕೊಡೋಕ್ಕೆ ಬಾಧ್ಯ ಅವ್ರಿಗೆ ಹಂಗಂತ ಎಣ್ಣೆ ಕುಡಿತೀರಿ ಪಾಠ ಮನೆ ಕೊಟ್ಟು ಎಷ್ಟ ಮಾಡವ್ರೆ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಇನ್ನೇನು ಅವ್ರಿಗೆ ಕಶಾಮಿ ತಗೊಂಡ್ಬಂದು ಕೊಡ್ತಾರೆ ದುಡ್ಡು ಅದು ನಿಜ ಈಗ ಆಟೋ ಡ್ರೈವರ್ ಆಗಿ ನಿಮಗೆ ಯಾವ ಥರ ಪ್ರಾಬ್ಲಮ್ ಆಗ್ಬೋದು ನಮಗೆ ನಾ ಬಸ್ಸಲ್ಲಿ ಓಡಾಡಲ್ಲ ಬಿಡಿ ಮೇಡಮ್ ನಮ್ಗೆ ಗೊತ್ತಿಲ್ಲ ಬಸ್ಸಿನ ಬಗ್ಗೆ ಗೊತ್ತಿಲ್ಲ 32 ವರ್ಷ ಆಗಿದೆ ನಮ್ಮ ಮನೆ ಫ್ಯಾಮಿಲಿ ಯಾರು ಬಸ್ಸಲ್ಲಿ ಹೋಗಲ್ಲ ಓಕೆ ನೀವೇ ಕ್ರೇಜಿ ರೆಸ್ಪಾನ್ಸು ಆ್ಯಕ್ಚುಲಿ ಇನ್ನೂ ಏನೇನು ಕ್ರೇಜಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಹಂಗೆ ಆ್ಯಂಡ್ ಇನ್ನೊಂದು ನಾನು ಮೆನ್ಷನ್ ಮಾಡೋದು ಮರ್ತಿದ್ದೆ ನಾನಿವಾಗ ಇರೋದು RT ನಗರಲ್ಲಿ ಸೊ ಇನ್ನೂ ಒಂದೊಂದಷ್ಟು ಜನ ಅಲ್ಲಿ ಅಣ್ಣಂದಿರಿದ್ದಾರೆ ಅವರು ನಾವು ಮಾತಾಡ್ಸೋಣ ಏನು ಹೇಳ್ತಾರೆ ನೋಡೋಣ ಇದ್ರ ಬಗ್ಗೆ ಏನು ಹೇಳಂಗಿಲ್ಲ ಮೇಡಮ್ ನಾವು ಏನು ಹೇಳ್ತೀವಿ ಹೇಳಿ ನಾವು ಆಟೋ ಚಾಲಕರ ನೀವ್ ಹೇಳ್ಬೇಕಲ್ಲ ಟ್ರಾನ್ಸ್ಪೋರ್ಟೇಶನ್ ಮೋಡ್ ನಿಮ್ದೊಂದು ಮೇನ್ ಬೆಂಗಳೂರಲ್ಲಿ ಆಟೋ ಅಂದ್ರೆ ಏನ್ ಕಡಿಮೆನಾ ಹೇಳಪ್ಪ ಏನು ನಿಮ್ಮ ಕಸ್ಟಮರ್ಸ್ ಎಲ್ಲ ನಿಮಗೆ ಬರ್ತಾರೆ ಅಂತ ಅನ್ಸುತ್ತಾ ಅಥವಾ ಬಸ್ಸಿಗೆ ಡೈವರ್ಟ್ ಆಗ್ತಾರೆ ಅನ್ಸ್ತಾ ಇದ್ಯಾ ಎಲ್ಲಾರ್ಗು ಆದಂಗ ನಮಗೂ ಅಷ್ಟೇ ಆತರ ಅಂತೀರಾ ಓಕೆ ಅಣ್ಣ ನಿಮ್ಗೆ ಏನ್ ಅನ್ಸ್ತಾ ಇದೆ ಮೇಡಮ್ ನಮ್ಗೇನು ಅಂತಾರ ಇದು ಇಲ್ಲಿ ತನಕನು ನಮಗೆ ಮಾಮೂಲಿ ಇದ್ದಿದ್ದೆ ಇದು ಕೊರೋನಾ ಬಂದಾಗಿಂದನೂ ನಮಗೆ ಹೊಡೆತ ಬಿದ್ದಿದೆ ಏನು ಅದರಲ್ಲಿ ಏನು ಚೇಂಜಸ್ ಏನು ಕಾಣ್ತಾ ಇಲ್ಲ ಅಂದರೆ ಆಟೋದಲ್ಲಿ ಓಡಾಡೋರು ಆಟೋದಲ್ಲಿ ಓಡಾಡ್ತಾರೆ ಟ್ಯಾಕ್ಸಿಲಿ ಓಡಾಡೋರು ಟ್ಯಾಕ್ಸಿಲಿ ಓಡಾಡ್ತಾರೆ ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಿ ಹೋಗ್ತಾರೆ ಅದರಲ್ಲಿ ವ್ಯತ್ಯಾಸ ಏನಿಲ್ಲ ಅವ್ರು ಟೈಮ್ ಪಿಕಪ್ ಮಾಡೋದಕ್ಕೆ ಯಾತ್ರಲ್ಲಿ ಮನಸ್ಸಿರ್ತದೆ ಅವ್ರಿಗೆ ಹೋಗ್ತಾರೆ ಅಷ್ಟೇ ಸೇಮು ಹೊಡೆತ ಮಾಮೂಲಿನೇ ಕೊರೋನಾಯಿಂದ ಹೊಡೆತ ಬಿದ್ದಿದೆ ನಮಗೆ ಇವತ್ತೇನು ಹೊಸದಾಗೇನಿಲ್ಲ ಅದು ಮಾಮೂಲಿ ಜನ ಹೆಂಗೆ ಓಡಾಡ್ತಾರೋ ಅವ್ರಿಗೆ ಇಷ್ಟಪಟ್ಟಿದ್ದು
ಇವಾಗ ಆಟೋದಲ್ಲಿ ಅಂತಂದರೆ ಬಸ್ಸು ಗಲ್ಲಿ ಗಲ್ಲಿಗೂ ಆಟೋ ಬಸ್ ಹೋಗಲ್ಲ, ಅವ್ರ ಅನುಕೂಲ ಹೆಂಗಿದೆ ಹಂಗೆ ಹೋಗ್ತಾರೆ. ಹೌದು ನಿಜ ಹೇಳ್ತಿದ್ದೀನಿ, ನಮ್ಮ ಏರಿಯಾ ಆಟೋ ಡ್ರೈವರ್ಸ್ ಇದಾರಲ್ಲ ನೆಕ್ಸ್ಟ್ ಲೆವೆಲ್ ಕ್ರೇಜಿ. ಆ್ಯಂಡ್ ಇನ್ನೊಂದೇನಂದರೆ ಯಾರಿಗೂ ಭಯನೇ ಇಲ್ಲ, ಏ ನಾವು ಮಾಡ್ತೀವಿ ಜೀವನ ಹೆಂಗೋ ಕರೋನಾನೇ ಎದುರಿಸಿದ್ದೀವಿ ಅಂತ ಇದು ಯಾವ ಲೆಕ್ಕ ಅನ್ನೋ ಥರ ಇದ್ದಾರೆ. ಫುಲ್ಲು ರಾಕಿಂಗ್ ಸ್ಟಾರ್ಸ್ಗಳು ನಮ್ಮ ಏರಿಯಾ ಆಟೋ ಡ್ರೈವರ್ಸ್ ಎಲ್ಲ ಇವಾಗ ಫುಲ್ಲು ಆಲ್ಮೋಸ್ಟ್ ತುಂಬ ಫೀಲ್ ಮಾಡಿಕೊಂಡು ನಮ್ಮ ಜೀವನ ಇದರಿಂದನೇ ನಡೀತಿರೋದು ಗುರು, ನಂಗೆ ಇದೇ ಬೇಕು ಹಿಂಗೇ ಮಾಡಬೇಕು ಅಂತ ಯಾರೂ ಇಲ್ಲ. ಎಲ್ರಿಗೂ ಏನಾಗುತ್ತೆ ನಮಗೂ ಅದೇ ಆಗುತ್ತೆ ಮೇಡಮ್, ನಾವು ಹೆಂಗೋ ಮಾಡ್ತೀವಿ ಅಂತಲೇ ಇರೋದು ಎಲ್ಲರೂ. ನೋಡೋಣ ಇನ್ನೂ ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಒಳ್ಳೇದು ಮಾಡಿದ್ದಾರೆ ಅನಿಸೈತೆ, ಒಳ್ಳೇದು ಮಾಡಿದ್ದಾರೆ ಅನಿಸುತ್ತೆ. ನೀವು ದಿನ ಬಸ್ಸಲ್ಲಿ ಓಡಾಡ್ತೀರಾ ಹೆಂಗೆ? ಇಲ್ಲಪ್ಪ, ನನಗೆ ಕಾಲೇ ನಡುಕ್ತೈತಿ ಬಸ್ಸಲ್ಲಿ ಎಕ್ಕಿದ್ರೆ. ಏಕೆ? ಕಾಲು ವಯಸ್ಸಾಯ್ತಲ್ಲಮ್ಮ, ಕಾಲು ನಡುಕ್ತೈತಿ, ಅದಕ್ಕೆ ನಾನು ಆಟೋಲೇ ಬಂದ್ಬಿಡ್ತೀನಿ. ಡೈಲಿ ಆಟೋನಲ್ಲೇ ಓದ್ತೀನಿ, ಆಟೋನಲ್ಲೇ ಬರ್ತೀನಿ. ಬಸ್ಸಲ್ಲಿ ಎಕ್ಕಕ್ಕಾಗಲ್ಲ, ಯಾಕಂದ್ರೆ ಅವ್ರು ಮೂವ್ ಮಾಡಿದ್ರೆ ನಾನು ಬಿದ್ದೋದ್ರೆ ನನಗೆ ವಯಸ್ಸಾಯ್ತಲ್ಲ 64 ವರ್ಷ. ಆ ಥರ ಕಾಣಿಸಲ್ಲ ನಂಗೆ 64 ವರ್ಷ, ನಂದು ಐಡೆಂಟಿ ಕಾರ್ಡ್ ಇಲ್ವಾ? ತುಂಬ ಯಂಗಂಡ್ ಎನರ್ಜೆಟಿಕ್ ಆಗಿದ್ದೀರಾ. ಅವಾಗಿನ ಕಾಲದಲ್ಲಿ ತಿಂದಿರೋ ಜ್ವಾಳದಿಟ್ಟು ಹಂಗೆ ಶಕ್ತಿಯಾಗಿದ್ದೀನಿ. ಹೆಂಗೆ ಹೆಂಗೆ ಇವರು ಬಸ್ಸೇನು ಯೂಸ್ ಮಾಡಲ್ಲ ಆಂಟಿ, ಫುಲ್ ಆಟೋದಲ್ಲೇ ಬರೋದು ಯಾವಾಗಲೂ, ಹಂಗಾಗಿ ಇವ್ರಿಗೇನು ಪ್ರಾಬ್ಲಮ್ ಇಲ್ಲ, ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಅಲ್ವೇನ ಆಂಟಿ? ಜೈ ಅಷ್ಟೇ. ಇವಾಗೆಲ್ಲ ಓಟ್ಗೆ ಮುಂಚೆ ಹೇಳಿದಾರಲ್ಲ ಇದೆಲ್ಲ ಮಾಡ್ತೀನಿ ಅಂತ, ಇವಾಗ ಮಾಡ್ಬೇಕು ತಾನೆ ಅದೆಲ್ಲ ಮಾಡ್ಬೇಕು. ಅದೇ ಅದೇ ನೋಡೋಣ ಏನೇನು ಮಾಡ್ತಾರೆ, ಏನೇನು ಆಗುತ್ತೆ. ನೀವು ಈ ಅಂಗಡಿಯವರಾ? ಹೌದಮ್ಮ, ಎಳ್ನೀರು ಹೊಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ರೇಷನ್ ಕಾರ್ಡೇ ಇಲ್ಲ ಅಂತ? ಕಾರ್ಡೇ ಇಲ್ಲಮ್ಮ, ಮಾಡಕ್ ಕೊಟ್ಟಿದ್ದೀನಿ ಅವ್ನು ಇವತ್ತು ನಾಳೆ ಅಂತಾನೆ, ಅವನೇ ಇನ್ನ ರೇಷನ್ ಕಾರ್ಡ್ ಕೊಟ್ಟಿಲ್ಲ. ಇವಾಗ ಸಿದ್ದರಾಮಯ್ಯ 10 ಕೆಜಿ ಕೊಡ್ತೀನಿ ಅಂತ ಅವ್ರು ಅಕ್ಕಿನ ನೋಡ್ಬೇಕು, ಕೊಟ್ಟಾಗ ಕೊಟ್ಟರು ಅಂತ ಅರ್ಥ ಅಲ್ವಾ? ಆಮೇಲೆ ಹೇಳಕ್ ಆಗಲ್ಲ, ನಾವು ಕೊಟ್ಟಾಗ್ತಾನೆ ಕೊಟ್ಟವ್ರಿ ಅನ್ನೋದು ಅರ್ಥ ಆಗೋದು. ಎಲ್ರಿಗೂ ಫ್ರೀ ಕೊಡ್ಬೇಕಿತ್ತು, ಎಲ್ರಿಗೂ ಫ್ರೀ ಕೊಡ್ಬೇಕಿತ್ತು ಅಂತೀರಾ? ಒಬ್ರಿಗೊಂದೊಬ್ರಿಗೊಂದು ನ್ಯಾಯ ಆಗತ್ತಲ್ವ ಅಂತೀರಾ? ಸೊ ಇವಾಗ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡೋಣ. ಅವರೇ ಬಿಟ್ಟಿದ್ದಲ್ಲಿ